ನಾನು ಎಚ್ ಪಿ ಚಂದ್ರಶೇಖರ್. ಈ ದಿನ ನಿಮ್ಮ ಜೊತೆ ಒಂದು ಹೊಸ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಒಂದು ನಾಯಕತ್ವದ ಸಂಬಂಧಪಟ್ಟಂಗೆ, ನಾಯಕತ್ವದ ಶೈಲಿಗಳು, ಒಂದು ಸ್ಫೂರ್ತಿಯುತವಾಗಿರ್ತಕ್ಕಂಥ ನಾಯಕತ್ವವನ್ನ ಯಾವ ರೀತಿ ಹೊಂದಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂತವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾಯಕ ಅಂದ್ರೆ ಯಾರು ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ನಾಯಕ ಅಂದ್ರೆ ಒಂದು ತಂಡವನ್ನ ಮುನ್ನಡೆಸ್ತಕ್ಕಂಥವನು, ಒಂದು ಏನೋ ಒಂದು ಲೀಡರ್ಸ್ ದಿ ಟೀಮ್ ಈಸ್ ಎ ಲೀಡರ್ ಅಂತೇಳಿ. ಸೊ ಹೀಗೆ ನೋಡಿದಾಗ ಒಂದು ತಂಡವನ್ನ ಮುನ್ನಡೆಸ್ತಕ್ಕಂಥವನು ಅಂದ್ರೆ ಒಂದು ಏನೋ ಒಂದು ಒಂದು ದೊಡ್ಡ ಟೀಮ್ ಅನ್ನ ಮುನ್ನಡೆಸ್ತಕ್ಕಂಥವನು ಅಷ್ಟೇ ನಾಯಕನ, ಬೇರೆಯವ್ರ ನಾಯಕ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ಪ್ರತಿಯೊಬ್ಬನೂ ನಾಯಕನೇ. ನೀವು ಉದಾಹರಣೆಗೆ ಒಂದು ಕುಟುಂಬವನ್ನ ಮುನ್ನಡೆಸ್ತಕ್ಕಂಥ ಗೃಹಿಣಿ, ಅವರು ಸಹ ಆಕೆನೂ ಸಹ ನಾಯಕನೇ. ನೀವೊಬ್ಬ ಟೀಚರ್, ಟು ಟೀಚರ್ ಯು ಆರ್ ಎ ಲೀಡರ್. ಯಾಕಂದ್ರೆ ನೀವು ಒಂದು ತರಗತಿಯನ್ನ ಮುನ್ನಡೆಸ್ತಾ ಇದ್ದೀರಾ, ನೀವೊಂದು ಶಾಲೆಯನ್ನ ಮುನ್ನಡೆಸ್ತಕ್ಕಂಥ ಹೆಡ್ ಮಾಸ್ಟರ್ ಆಗಿದ್ದೀರಿ, ನೀವು ಸಹ ನಾಯಕರೇ. ಅಥವಾ ನೀವೊಂದು ಚಿಕ್ಕದಾದ ತಂಡವನ್ನ, ಇಬ್ಬರಿಗೆ ನೀವು ಫೆಸಿಲಿಟೇಟ್ ಮಾಡಬಹುದು, ಅವ್ರ ಜೊತೆ ನೀವು ಕೆಲಸ ಮಾಡಬಹುದು, ಅವರು ನೀವು ಸಹ ನಾಯಕರೇ. ಒಂದು ದೊಡ್ಡ ಸಂಸ್ಥೆಯ ಮುಖ್ಯಸ್ಥರಾದರೂ ಸಹ ನಾಯಕರೇ. ಅಂದ್ರೆ ಇಲ್ಲಿ ನೋಡಿದಾಗ ರಾಷ್ಟ್ರ ನಾಯಕರು ಅಥವಾ ಒಂದು ರಾಜಕೀಯ ನಾಯಕರು ಅಂತ ಹೇಳಬಹುದು, ಧಾರ್ಮಿಕ ನಾಯಕರು ಅಥವಾ ಒಂದು ಅಧಿಕಾರವಾಗಿರ್ತಕ್ಕಂಥ ಅಧಿಕಾರವನ್ನು ಹೊಂದಿರತಕ್ಕಂಥ ನಾಯಕರು, ಒಂದು ಸಂಸ್ಥೆಯ ಮುಖ್ಯಸ್ಥರು. ಸೊ ಈ ರೀತಿಯಲ್ಲಿ ನಾವು ನಾಯಕರನ್ನ ನಾವು ಹೇಳ್ತಾ ಹೋಗ್ಬೋದು. ಮತ್ತು ಇನ್ನು ನಾಯಕತ್ವದ ವಿಧಗಳಿಗೆ ಬಂದಾಗ, ಶೈಲಿಗಳಿಗೆ ಬಂದಾಗ, ಅಂದ್ರೆ ನಾಯಕತ್ವದ ಶೈಲಿಯನ್ನ ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋದಾಗ ಒಬ್ಬೊಬ್ರು ಒಂದೊಂದು ರೀತಿಯ ನಾಯಕತ್ವದ ಶೈಲಿಯನ್ನ ರೂಢಿಸ್ಕೊಂಡಿರ್ತಾರೆ. ಅಂದ್ರೆ ಅದಕ್ಕೆ ಕಾರಣವನ್ನ ನಾವು ಹೇಳಬಹುದಾಗಂದ್ರೆ ಅವರ ಒಂದು ಏನೋ ಸ್ವಭಾವ, ಅವರ ಒಂದು ಹುಟ್ಟಿದಾಗಿಂದ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದು ಅನುಭವಗಳು, ಅವ್ರು ಹೇಗೆ ಬೆಳೆದಿರ್ತಾರೆ, ಜನರ ಕುರಿತಾದ ಅವರ ನಂಬಿಕೆಗಳು, ಅವರ ಮನೋಧೋರಣೆ, ಇವೆಲ್ಲವೂ ಒಬ್ಬ ನಾಯಕನನ್ನಾಗಿ ರೂಪಿಸ್ತವೆ. ಅವರ ಆರೋಗ್ಯ, ಅವ್ರಿಗೆ ಯಾವ ರೀತಿಯ ಅನುಭವಗಳಾಗಿದ್ದಾವೆ ಅಂದ್ರೆ, ಎಷ್ಟೋ ಸಾರಿ ಜನಗಳ ಜೊತೆಗೆ ಅತಿ ಕೆಟ್ಟ ಅನುಭವಗಳಾಗಿದ್ರೆ ಒಂದು ರೀತಿಯಲ್ಲಿ ಅವರು ಅನುಮಾನದ ದೃಷ್ಟಿಕೋನವನ್ನೇ ಹೊಂದಿರಬಹುದು. ಅಂದ್ರೆ ಒಂದು ರೀತಿ ಆರೋಗ್ಯ ಚೆನ್ನಾಗಿಲ್ಲದೆ ಇರ್ತಕ್ಕಂಥವ್ರು ಅನಾರೋಗ್ಯಕರವಾಗಿದ್ರೆ ಕೋಪ, ತಾಪಗಳನ್ನ ಪ್ರದರ್ಶಿಸಬಹುದು. ಸೊ ಈ ರೀತಿಯಲ್ಲಿ ಅವರ ಒಂದು ಹಿನ್ನೆಲೆಯನ್ನು ಸಹ ನಾಯಕತ್ವ ಶೈಲಿ ಕಾರಣ ಆಗ್ತವೆ. ಬಹಳ ಮುಖ್ಯವಾಗಿ ಮೂರು ಶೈಲಿ ಹೇಳ್ತಾರೆ. ಒಂದು ಅಧಿಕಾರಯುಕ್ತವಾಗಿರ್ತಕ್ಕಂಥ ನಾಯಕತ್ವ, ನಿರಂಕುಶವಾಗಿರ್ತಕ್ಕಂಥ ನಾಯಕತ್ವ, ಅಂದ್ರೆ ಒಂದು ಆಟೋಕ್ರೆಟಿಕ್ ಲೀಡರ್ಶಿಪ್ ಅಂತೇಳಿ. ಅಂದ್ರೆ ಇಲ್ಲಿ ಹೀಗೆ ಮಾಡಿ ಅಂದ್ರೆ ನಿರ್ಧಾರವನ್ನು ಅವರೇ ತಗೊಳ್ತಾರೆ. ಸೊ ಇದು ಒಂದು ಅಂದ್ರೆ ಒಂದು ಎಲ್ಲವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇದು ಅಧಿಕಾರಯುಕ್ತವಾಗಿರ್ತಕ್ಕಂಥ ನಾಯಕತ್ವ ಶೈಲಿ. ಇನ್ನೊಂದು ಪಾಲ್ಗೊಳ್ಳುವಿಕೆಯ ನಾಯಕತ್ವದ ಶೈಲಿ, ಪ್ರಜಾಪ್ರಭುತ್ವಾತ್ಮಕವಾದ ನಾಯಕತ್ವದ ಶೈಲಿ. ಅಂದ್ರೆ ಎಲ್ಲರ ಅಭಿಪ್ರಾಯವನ್ನ ತಗೊಂಡು ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ತಾರೆ ನಾಯಕರು. ಇದು ಒಂದು ಪ್ರಜಾಪ್ರಭುತ್ವಾತ್ಮಕವಾಗಿರ್ತಕ್ಕಂಥ ನಾಯಕತ್ವ ಶೈಲಿ. ಮೂರನೇದು ಲೈಸ್ ಫೇರ್ ಅಂತೇಳಿ, ಅಂದ್ರೆ ತಟಸ್ಥ ಧೋರಣೆಯ ನಾಯಕತ್ವ ಶೈಲಿ. ಅಂದ್ರೆ ಈ ಸದಸ್ಯರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ಅಂದ್ರೆ ಒಂದು ರೀತಿಯಲ್ಲಿ ಇವರು ಮಧ್ಯ ಪ್ರವೇಶ ಮಾಡದಂತ ಈ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಅವರೇನೆ. ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ಯಾವ ನಾಯಕತ್ವ ಶೈಲಿ ಒಳ್ಳೆಯದು ಅಂತ ಹೇಳಿದಾಗ, ಮೂರದ್ದು ಪ್ರಾಮುಖ್ಯತೆ ಇದೆ. ಅಧಿಕಾರಯುತವಾಗಿರ್ತಕ್ಕಂಥ ನಾಯಕತ್ವದ ಶೈಲಿ ಏನಿದೆ, ಅಲ್ಲಿ ಎಂಪ್ಲಾಯಿ ಬಹಳ ಇಮ್ಮೆಚೂರ್ ಆಗಿದ್ರೆ ಅಥವಾ ಹೊಸಬರಾಗಿದ್ರೆ, ಹೊಸದಾಗಿ ಕೆಲಸಕ್ಕೆ ಸೇರಿದ್ರೆ ಅಥವಾ ಸಮಯ ಕಮ್ಮಿ ಇದ್ರೆ ಅವಾಗ ಹೀಗೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಏನಿದೆ, ಒಂದು ಡೈರೆಕ್ಟಿವ್ ಆಗಿರ್ತಕ್ಕಂಥ ಅಥಾರಿಟೇಟಿವ್ ಆಗಿರ್ತಕ್ಕಂಥ ಸ್ಟೈಲ್ ಏನಿದೆ ಅದು ಬೇಕಾಗತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಹೆಚ್ಚು ಸಮಯ ಇದ್ದು ಮತ್ತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಪ್ರಜಾಪ್ರಭುತ್ವಾತ್ಮಕ ಶೈಲಿಯಲ್ಲಿ. ಮೂರನೇದೇನಿದೆ, ಸದಸ್ಯರು ಸಂಪೂರ್ಣ ಪ್ರೌಢತೆಯನ್ನು ಹೊಂದಿದ್ರೆ, ಅಂದ್ರೆ ತುಂಬಾ ಎಕ್ಸ್ಪರ್ಟ್ಸ್ ಇದಾರೆ ಮೆಂಬರ್ಸ್, ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೌಢತೆ ಇದೆ, ಸಂಪೂರ್ಣ ತಜ್ಞರಿದ್ದಾರೆ, ಒಂದು ಎಕ್ಸ್ಪೀರಿಯನ್ಸ್ ಇದ್ದಾರೆ ಅಂತಂದಾಗ ಮೂರನೇ ಶೈಲಿ ಸರಿ ಹೋಗುತ್ತೆ. ಅಂದ್ರೆ ಮೂರು ಶೈಲಿಗಳು ಯಾವುದಿಂತ ಉತ್ತಮ ಇಂತ ಉತ್ತಮ ಅಲ್ಲ ಅಂತ ಅಲ್ಲ, ಸಂದರ್ಭಕ್ಕೆ ತಕ್ಕ ಹಾಗೆ ಕೆಲವೊಮ್ಮೆ ನಾಯಕತ್ವ ನಾಯಕರು ಒಂದು ರೀತಿಯಲ್ಲಿ ಅಧಿಕಾರಯುತವಾಗಿ ಅವರು ವರ್ತಿಸಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಾತ್ಮಕವಾಗಿರ್ತಾರೆ, ಕೆಲವು ಸಂದರ್ಭದಲ್ಲಿ ತುಂಬಾ ಪ್ರೌಢತೆ ಇದ್ರೆ ಅವರಿಗೆ ಒಂದು ಸ್ವಾತಂತ್ರ್ಯವನ್ನ ಕೊಡುವಂಥದ್ದನ್ನು ಮಾಡಲಾಗ್ತದೆ. ಆದ್ರೆ ಎಷ್ಟೋ ಸಾರಿ ಏನಂದ್ರೆ ನಾಯಕತ್ವದ ಶೈಲಿಗೆ ಬಂದಂತ ವೇಳೆಯಲ್ಲಿ ಕೆಲವರು ಕೆಲವು ಸಾರಿ ಏನಾಗ್ತದೆ, ಅವರು ಅತಿ ಹೆಚ್ಚಿನ ವೇಳೆಯಲ್ಲಿ ಅಧಿಕಾರಯುತವಾಗಿನೇ ಹೆಚ್ಚು ನಡ್ಕೊಳ್ತಕ್ಕಂಥದ್ದು, ಸದಸ್ಯರಿಗೆ ನಡುವೆ ಒಂದು ನಂಬಿಕೆ ಇಲ್ಲೇ ಇರ್ತಕ್ಕಂಥದ್ದು, ಒಂದು ಹೆದರಿಕೆಯ ವಾತಾವರಣ, ಸ್ವಾತಂತ್ರ್ಯ ಕೊಡದೇ ಇರತಕ್ಕಂಥದ್ದು, ಈ ರೀತಿಯ ಒಂದು ಶೈಲಿಯನ್ನು ಬಹಳಷ್ಟು ಕಾಣ್ತೇವೆ ನಾವು. ಇದೊಂದು ರೀತಿಯಲ್ಲಿ ನೆಗೆಟಿವ್ ಲೀಡರ್ಶಿಪ್ ಅಂತೇಳಿ. ಪಾಸಿಟಿವ್ ಲೀಡರ್ಸ್ ಯಾರು ಅಂತ ಹೇಳಿದ್ರೆ, ಸದಸ್ಯರಿಗೆ, ತಂಡದ ಸದಸ್ಯರಿಗೆ ಒಂದು ಸ್ವಾತಂತ್ರ್ಯ ಕೊಡ್ತಕ್ಕಂಥದ್ದು, ಅವರನ್ನ ಪಾಲ್ಗೊಳ್ಳುವಿಕೆ, ಅವರನ್ನ ಡಿಸಿಷನ್ ಮೇಕಿಂಗ್ ಅಲ್ಲಿ ತೊಡಗಿಸಿಕೊಡ್ತಕ್ಕಂಥದ್ದು, ಅವರಿಗೆ ಅವರ ಬಗ್ಗೆ ಒಂದು ಹೊಸ ಅನುಭವಗಳನ್ನ ಕಲಿಕೆಗೆ ಅವಕಾಶ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಒಂದು ರೀತಿಯಲ್ಲಿ ಪಾಸಿಟಿವ್ ಲೀಡರ್ಸ್ ಆಗ್ತಾರೆ. ಅಂದ್ರೆ ಒಂದು ಪ್ರಶಂಸೆ, ಒಂದು ಪ್ರೇರಣೆ, ಒಂದು ಮೆಚ್ಚುಗೆ, ಒಂದು ಏನೋ ಸ್ವಾತಂತ್ರ್ಯ, ಸಡಿಲಿಕೆ, ಒಂದು ಮುಕ್ತತೆ, ಒಂದು ಭಯ ಇಲ್ಲದೇ ಇರತಕ್ಕಂಥ ವಾತಾವರಣ, ಒಂದು ರೀತಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಯೇಟಿವ್ ಎನ್ವೈರನ್ಮೆಂಟ್, ಒಂದು ರೀತಿ ಸ್ಫೂರ್ತಿಯುತವಾಗಿರ್ತಕ್ಕಂಥ ವಾತಾವರಣ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ
ನಮ್ಮ ಶೈಲಿ ಏನಿದೆ, ನೀವು ಟೀಚರ್ ಇರಬಹುದು ಅಥವಾ ಒಂದು ಒಂದು ತಂಡದ ಮುಖ್ಯಸ್ಥರಿರಬಹುದು, ವೆದರ್ ಯು ಆರ್ ಎ ಏನು ಇನ್ಸ್ಪಿರೇಷನಲ್ ಲೀಡರ್, ವೆದರ್ ಯು ಆರ್ ಎ ಮೋಟಿವೇಶನಲ್ ಲೀಡರ್, ವಾಟ್ ಕೈಂಡ್ ಆಫ್ ಲೀಡರ್ ಯು ಆರ್, ವೆದರ್ ಯು ಆರ್ ಎ ಅಬ್ಯೂಸಿವ್ ಲೀಡರ್, ನೀವು ಪದೇ ಪದೇ ಸದಸ್ಯರಲ್ಲಿರ್ತಕ್ಕಂಥ ಫಾಲ್ಟ್ ಫೈಂಡಿಂಗ್ ಅನ್ನು, ತಪ್ಪುಗಳನ್ನ ದೋಷಗಳನ್ನ ಹುಡುಕಿ ಅವರಿಗೆ ನೀವು ಏನು ಒಂದು ರೀತಿ ಅವರಲ್ಲಿ ಒಂದು ಕೀಳರಿಮೆಯನ್ನ, ಒಂದು ಆತ್ಮವಿಶ್ವಾಸ ಕುಗ್ಗಿಸುವಂತಹ ರೀತಿಯಲ್ಲಿ ವರ್ತಿಸ್ತೀರಾ, ಅಥವಾ ಅವರಿಗೆ ಅವರ ಬೆಳವಣಿಗೆಗೆ ನೀವು ಅವಕಾಶ ಕೊಡ್ತೀರಾ? ಇದು ಬಹಳ ಮುಖ್ಯ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಪಾಸಿಟಿವ್ ಇನ್ಸ್ಪಿರೇಷನಲ್ ಮೋಟಿವೇಶನಲ್ ಲೀಡರ್ಶಿಪ್ ಅನ್ನು ನಾವೆಲ್ಲರೂ ಹೊಂದುವಂತಹ ರೀತಿಯಲ್ಲಿ, ಅಂದ್ರೆ ನಾವು ಏನೇ ಆಗಿರಬಹುದು ಅಥವಾ ನಾವು ಏನೂ ಅಲ್ಲದೆ ಇರುವಂತಹ ನಾಯಕರಾಗಿರ್ಬೋದು, ನಮ್ಗೆ ಯಾವುದೋ ಲೀಡರ್ಶಿಪ್ ರೋಲೇ ಇಲ್ಲದೆ ಇರಬಹುದು, ಆದರೆ ನಮ್ಮನ್ನ ನೋಡಿಯೇ ಇತರರು ನಮ್ಮನ್ನ ಒಬ್ಬರು ನಾಯಕರನ್ನಾಗಿ ಸ್ವೀಕರಿಸುವಂತಹ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ, ನಮ್ಮ ನಂಬಿಕೆಗಳು, ನಮ್ಮ ವಿಚಾರಧಾರೆಗಳು, ನಮ್ಮ ವರ್ತನೆಗಳು ರೂಪುಗೊಂಡ್ರೆ ಆ ನಮ್ಮಿಂದ ಅನೇಕರು ಪ್ರೇರಣೆ ಪಡೀತಾರೆ. ಮತ್ತು ಅಂತಹ ಶೈಲಿ ಏನಿದೆ ನಮ್ಮ ಒಂದು ತಂಡದಲ್ಲಿ, ಒಂದು ಉತ್ಸಾಹವನ್ನ, ಹುಮ್ಮಸ್ಸನ್ನ, ಒಂದು ಮುಂದುಕ್ಕುವಂತಹ ಛಾತಿಯನ್ನ, ಇದನ್ನ ಗಳಿಸೋದ್ರ ಜೊತೆಗೆ ಅತ್ಯದ್ಭುತವಾದ ಸಾಧನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಇದು ಅವಕಾಶ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಅಥವಾ ನೀವು ಎಂತಹ ನಾಯಕ, ನಾನು ಯಾವ ರೀತಿಯಲ್ಲಿ ನಡ್ಸ್ಕೊಂತಿದ್ದೀನಿ, ನನ್ನ ಸದಸ್ಯನ ಗೌರವದಿಂದ ನಡ್ಸ್ಕೊಂತಿದ್ದೀನ, ಅವ್ರಿಗೆ ನಂಬಿಕೆ ಇಟ್ಟಿದ್ದೀನ, ಅವರಲ್ಲಿ ವಿಶ್ವಾಸ ಇಟ್ಟಿದ್ದೀನ, ಅವ್ರಿಗೆ ಕಲಿಕೆಗೆ ಅವಕಾಶ ಕೊಟ್ಟಿದ್ದೀನ, ಅವರಿಗೆ ಒಂದು ಒಂದು ಹುಮ್ಮಸ್ಸನ್ನ, ಒಂದು ಸ್ಫೂರ್ತಿಯನ್ನ ನಾನು ಕೊಟ್ಟಿದ್ದೇನ ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಳೋಣ, ಮತ್ತು ನಾವೊಬ್ಬ ಇನ್ಸ್ಪಿರೇಷನಲ್ ಲೀಡರ್ ಆಗಿ ಬದಲಾವಣೆ ಆಗೋಣ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ವಿಡಿಯೋಗಳಂತವೆಲ್ಲ ಏನು ಮೆಚ್ಚಿಕೊಳ್ತಾ ಇದ್ದೀರಾ, ಹಂಚಿಕೊಳ್ತಾ ಇದ್ದೀರಾ, ಈ ಒಂದು ಕಾರಣಕ್ಕಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳು. ನಮಸ್ಕಾರಗಳು.